ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಆಟದ ಕಾವು ಈಗ ತಾನೇ ಶುರುವಾಗಿದೆ. ಮುಖವಾಡದ ಜಗತ್ತಲ್ಲಿ ಅಸಲಿ ಆಟ ಶುರುವಾದಂತೆ ಕಾಣ್ತಿದೆ. ಈ ಬಾರಿಯ ಬಿಗ್ ಬಾಸ್ ಎಲ್ಲ ಆಂಗಲ್ ನಲ್ಲೂ ಡಿಫ್ರೆಂಟ್. ಓಟಿಟಿ ಮುಗಿದ ಮೇಲೆ ಪ್ರವೀಣರ ಜೊತೆ ನವೀನರು ಕಾದಾಡ್ತಿದ್ದಾರೆ. ಅಂದ್ರೆ ಸೀನಿಯರ್ಸ್ ಜೊತೆಗೆ ಜೂನಿಯರ್ಸ್ ಗಳ ಕಾದಾಟ ಜೋರಾಗೇ ನಡೀತಿದೆ. ಇಂಥ ಹೊತ್ತಲ್ಲೇ ಇದೀಗ ಎಲಿಮಿನೇಷನ್ ಅನ್ನೋ ಕೆಂಡ ಎಲ್ಲರನ್ನ ಸುಡೋದಕ್ಕೆ ಶುರು ಮಾಡಿದೆ. ಇವರ ಬಿಗ್ ಮನೆಯಿಂದ ಯಾರು ಔಟ್ ಆಗ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಈ ವಾರ ಬರೋಬ್ಬರಿ 10 ಮಂದಿ ನಾಮಿನೇಟ್ ಆಗಿದ್ದಾರೆ. ಅನುಪಮಾ, ರೂಪೇಶ್ ಶೆಟ್ಟಿ, ವಿನೋದ್ ಗೊಬ್ಬರಗಾಲ, ದೀಪಿಕಾ ದಾಸ್, ರೂಪೇಶ್ ರಾಜಣ್ಣ, ದರ್ಶ ಚಂದ್ರಪ್ಪ, ಮಯೂರಿ, ಪ್ರಶಾಂತ ಸಂಬರಗಿ, ಅಮೂಲ್ಯ ಗೌಡ ಹಾಗೂ ದಿವ್ಯಾ ಉರುಡುಗ. ಈ 10 ಮಂದಿಯಲ್ಲಿ ಇವರ ಬಿಗ್ ಬಾಸ್ ನಿಂದ ಔಟ್ ಆಗೋದ್ಯಾರು ಅನ್ನೋ ಕುತೂಹಲ ನಿಮ್ಮನ್ನು ಕಾಡ್ತಿರಬಹುದು ಅಲ್ವಾ? ಅದನ್ನೇ ವಿವರಿಸ್ತಾ ಹೋಗ್ತೀನಿ ಕೇಳಿ. ಮೊದಲನೆಯದಾಗಿ ಅನುಪಮಾ ಗೌಡ. ಇವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಗೋದು ಡೌಟೆ ಬಿಡಿ. ಯಾಕಂದ್ರೆ ಮನೆಯಲ್ಲಿ ಎಲ್ಲರ ಜೊತೆಗೂ ಸಖತ್ತಾಗಿ ಮಿಂಗಲ್ ಆಗ್ತಿದ್ದಾರೆ. ಟಾಸ್ಕ್ ವಿಷಯಕ್ಕೆ ಬಂದ್ರಂತೂ ಎಲ್ಲೂ ವೀಕ್ ಕಂಟೆಸ್ಟ್ ಅಂತ ಅನ್ಸೋದೇ ಇಲ್ಲ. ಜೊತೆಗೆ ಈಕೆಗೆ ಅಂತಾನೆ ಒಂದಿಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಅನುಪಮಾ ಔಟ್ ಆಗೋದು ಡೌಟೆ. ಇನ್ನು ರೂಪೇಶ್ ಶೆಟ್ಟಿ. ರೂಪೇಶ್ ಶೆಟ್ಟಿಯನ್ನ ಬಿಗ್ ಬಾಸ್ ಫೈನಲಿಸ್ಟ್ ಗಳಲ್ಲಿ ಇವರು ಒಬ್ರು ಅಂತಾನೆ ಹೇಳಲಾಗ್ತಿದೆ. ಮನೆಯವರ ಜೊತೆಗೆಲ್ಲ ಸಖತ್ ಹೊಂದ್ಕೊಂಡಿರೋ ರೂಪೇಶ್ ಬಿಗ್ ಬಾಸ್ ಮಂದಿಗೆ ಕಾಂಪಿಟೇಟರ್ ಆಗಿದ್ದಾರೆ. ಹಾಗಾಗಿ ರೂಪೇಶ್ ಹೋಗೋದು ಕೂಡ ಡೌಟೇ ಬಿಡಿ. ಇನ್ನು ದೀಪಿಕಾ ದಾಸ್ ಬಿಗ್ ಬಾಸ್ ಮನೆಯ ಬಿಗ್ ಕಾಂಪಿಟೇಟರ್. ಈ ಸುರ ಸುಂದರ ಅಂಗಿಗೆ ತುಂಬಾನೇ ಫ್ಯಾನ್ಸ್ ಫಾಲೋವರ್ ಇದ್ದಾರೆ, ಅದು ನಿಮ್ಗೂ ಗೊತ್ತಿದೆ. ಕಳೆದ ಸೀಸನ್ ನಲ್ಲೂ ಕೊನೆ ಹಂತದವರೆಗೂ ಟಫ್ ಕಾಂಪಿಟೇಷನ್ ಕೊಟ್ಟವರು ದೀಪಿಕಾ ದಾಸ್. ಈ ಬಾರಿಯೂ ಸಹ ದೀಪಿಕಾ ಹವಾ ಜೋರಾಗೇ ಇದೆ. ಹೀಗಾಗಿ ದೀಪಿಕಾರನ್ನ ಔಟ್ ಮಾಡೋದು ಅನುಮಾನವೇ. ಇನ್ನು ಪ್ರಶಾಂತ ಸಂಬರಗಿಯೇ. ಇವರು ಇರುವಷ್ಟು ದಿನವೂ ಬಿಗ್ ಬಾಸ್ ಮನೆ ಸಖತ್ ಹೀಟ್ ನಲ್ಲಿರುತ್ತೆ. ಒಂದಲ್ಲ ಒಂದು ವಿಷಯಕ್ಕೆ ಕಿರಿಕ್ ಮಾಡುವ ಸಂಬರಗಿ ಮನೆ ಮಂದಿಗೆಲ್ಲ ಕ್ವಾಟ್ಲೆ ಕೊಡ್ತಿದ್ದಾರೆ. ಇದು ಬಿಗ್ ಬಾಸ್ ಗೆ ಟಿಆರ್ಪಿ ಐಟಮ್ ಸಹ ಹೌದು. ಸಂಬರ್ಗಿ ಕಾಂಪಿಟೇಟ್ ಕೊಡೋ ಇನ್ನೋರ್ವ ಸ್ಪರ್ಧಿ ಅಂದ್ರೆ ಅದು ರೂಪೇಶ್ ರಾಜಣ್ಣ. ಈ ವಾರ ಪೂರ್ತಿ ರೂಪೇಶ್ ರಾಜಣ್ಣ ಹಾಗೂ ಸಂಬರ್ಗಿ ಮಧ್ಯೆ ಟಾಕ್ ವಾರ್ ಜೋರಾಗಿ ನಡೆಯಿತು. ಹೀಗಾಗಿ ಇವರಿಬ್ಬರು ಇರುವಷ್ಟು ದಿನ ಬಿಗ್ ಬಾಸ್ ಕಾವೇ ಇರೋದು ಕಾಯಂ. ಒಂದು ವೇಳೆ ಔಟ್ ಆಗೋದೇ ಆದ್ರೆ ರೂಪೇಶ್ ರಾಜಣ್ಣ ಹೊರ ಬೀಳಬಹುದು. ಆದ್ರೆ ಸಂಬರ್ಗಿಯನ್ನ ಕಳಿಸೋದು ಅನುಮಾನ. ಅಮೂಲ್ಯ ಗೌಡ ಬಿಗ್ ಬಾಸ್ ಮನೆಯ ಬೇಬಿ ಡಾಲ್. ಸುರ ಸುಂದರಿಗೆ ಮನೆಯ ಹುಡುಗರೆಲ್ಲ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಕಣ್ಸನ್ನೆಯಲ್ಲೇ ಮೋಡಿ ಮಾಡೋ ಅಮೂಲ್ಯ ಹುಡುಗರ ಹೃದಯ ಕದಿಯೋದ್ರಲ್ಲಿ ಚಾಲಾಕಿಯೇ. ಹೀಗಾಗಿ ಅಮೂಲ್ಯರನ್ನ ಸಹ ಎಲಿಮಿನೇಟ್ ಮಾಡೋದು ಡೌಟೇ. ಇನ್ನು ದಿವ್ಯಾ ಉರುಡುಗ ಲಾಸ್ಟ್ ಸೀಸನ್ ನ ಸಖತ್ ಟಫೆಸ್ಟ್ ಕಂಟೆಸ್ಟ್. ಕಳೆದ ಸೀಸನ್ ಗೆ ಹೋಲಿಸಿದ್ರೆ ಈ ಬಾರಿ ದಿವ್ಯಾ ಚಾರ್ಮ್ ಅಷ್ಟೊಂದೇನಿಲ್ಲ. ಅರವಿಂದ್ ಇಲ್ಲ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಹೀಗಂತ ಬಿಗ್ ಬಾಸ್ ನೋಡೋ ಮಂದಿ ಮಾತನಾಡ್ಕೊಳ್ತಿದ್ದಾರೆ. ವೀಕ್ಷಕರೇ, ಇನ್ನು ಉಳಿದಿರೋದು ದರ್ಶ ಚಂದ್ರಪ್ಪ, ಮಯೂರಿ ಹಾಗೂ ವಿನೋದ್ ಗೊಬ್ಬರಗಾಲ. ಈ ಮೂವರಲ್ಲೇ ಒಬ್ಬರು ಬಿಗ್ ಬಾಸ್ ಜರ್ನಿಯನ್ನ ಈ ವಾರ ಮುಗಿಸೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಉಳಿದವರಿಗೆ ಹೋಲಿಸಿಕೊಂಡ್ರೆ ಇವರ ಆಟ ಅಷ್ಟಕ್ಕಷ್ಟೇ. ಕಾಮಿಡಿ ಕಂಟೆಂಟ್ ಗೊಬ್ಬರಗಾಲ ನಿರೀಕ್ಷಿಸಿದ ಮಟ್ಟದಲ್ಲಿ ಕಮಾಲ್ ಮಾಡ್ತಿಲ್ಲ. ಲಾಸ್ಟ್ ಸೀಸನ್ ನ ಮಂಜು ಪಾವಗಡೆಗೆ ಹೋಲಿಸಿಕೊಂಡ್ರೆ ವಿನೋದ್ ಗೊಬ್ಬರಗಾಲ ಎಲ್ಲೋ ಮಂಕಾದಂತೆ ಕಾಣ್ತಿದೆ. ಹಾಗಂತ ಇವರೇ ಹೋಗೋದು ಪಕ್ಕ ಅಂತಾನು ಹೇಳೋದಿಕ್ಕಾಗಲ್ಲ. ಇನ್ನು ಮಯೂರಿ ಮತ್ತು ಹರ್ಷ ಚಂದ್ರಪ್ಪ, ಇವರೇನು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ. ಅದರಲ್ಲೂ ಹರ್ಷ ಚಂದ್ರಪ್ಪ ಆಟ ಸಖತ್ತಾಗಿ ಡಲ್ ಆಗಿದೆ. ಹೀಗಾಗಿ ಇವರಲ್ಲೇ ಒಬ್ಬರು ಹೋಗಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಬಿಗ್ ಬಾಸ್ ತೀರ್ಪು ಏನ್ ಬರುತ್ತೋ ಕಾದೆ ನೋಡ್ಬೇಕಷ್ಟೇ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.